ವಿಶ್ವಕಪ್ ಮೊದಲ ಪಂದ್ಯಕ್ಕೆ ಟೀಂ ಇಂಡಿಯಾ ಚೆನ್ನೈ ತಲುಪಿದೆ ಟೀಂ ಇಂಡಿಯಾ ಚೆನ್ನೈ ತಲುಪಿದ ತಕ್ಷಣ ನಮ್ಮ ಟೀಂ ಇಂಡಿಯಾ ತಂಡಕ್ಕೆ ಒಂದು ದೊಡ್ಡ ಖುಷಿಯಾದ ಸುದ್ದಿ ಬಂದಿದೆ ಅಂತ ಹೇಳಬಹುದು ಖತರ್ನಾಕ್ ಆಟಗಾರ ಟೀಂ ಇಂಡಿಯಾ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಯಾರ್ಗುರು ಆ ಆಟಗಾರ ನಿಮಗೆ ಗೊತ್ತಾ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ಬೆಸ್ಟ್ ಫ್ಯಾಂಟಸಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಮಾಡ್ಕೊಳ್ಳಿ ವಿಷನ್ 11 ಅಪ್ಲಿಕೇಶನ್ ಅಂತ ಎಲ್ಲಾ ವಿಶ್ವಕಪ್ ಪಂದ್ಯಕ್ಕೂ ಕೂಡ 100,000 ರೂಪಾಯಿ ಗಿವ್ ಅವೇ ಕೊಡ್ತಾ ಇದ್ದಾರೆ ಫ್ರೀ ಎಂಟ್ರಿ ಫೀಸು 0 ಇರುತ್ತೆ ಫಸ್ಟ್ ಬಂದ್ರೆ ನೀವು 10,000 ರೂಪಾಯಿನ ಫ್ರೀ ಆಗಿ ಗೆಲ್ತೀರಾ ಈ ಕೂಡಲೇ ಹೋಗಿ ವಿಷನ್ 11 ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೈನ್ ಅಪ್ ಬೋನಸ್ ನಿಮಗೆ 500 ರೂಪಾಯಿ ಸಿಗುತ್ತೆ ಬೆಂಕಿ ಹೇಳುವ ಗುರು ಇದೀಗ ನಮ್ಮ ಟೀಂ ಇಂಡಿಯಾದ ನಾಯಕ ಅಹಮದಾಬಾದ್ಗೆ ಹೋಗಿದ್ದಾರೆ ಫೋಟೋಶೂಟು ಹಾಗೆಯೇ ಇನಾಗ್ರಲ್ ಫಂಕ್ಷನ್ಗೋಸ್ಕರ ಇನ್ನುಳಿದ ತಂಡಗಳು ಚೆನ್ನೈಗೆ ಬಂದು ತಲುಪಿದ್ದಾರೆ ಅಂತ ಹೇಳ್ಬೋದು ಚೆನ್ನೈಯಲ್ಲಿ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಯಾರು ಬಂದಿದ್ದಾರೆ ಚೆನ್ನೈಗೆ ಅಂತ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ವಿರಾಟ್ ಕೊಹ್ಲಿ ಅವರು ಮುಂಬೈಯಿಂದ ಚೆನ್ನೈಗೆ ಬಂದಿದ್ದಾರೆ ರೀಸೆಂಟ್ ಆಗಿ ಅವರು ಮುಂಬೈಗೆ ಹೋಗಿದ್ರು ಪರ್ಸನಲ್ ಇಶ್ಯೂ ಹಾಗೆಯೇ ಫ್ಯಾಮಿಲಿ ಮ್ಯಾಟರ್ಗೋಸ್ಕರ ಇದೀಗ ಮತ್ತೆ ಮುಂಬೈಯಿಂದ ಚೆನ್ನೈಗೆ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಆಗ್ತಿದೆ ಅಂತ ಹೇಳ್ಬೋದು ಇದು ಗುರು ಟೀಂ ಇಂಡಿಯಾ ತಂಡಕ್ಕೆ ಬಂದಿರೋ ದೊಡ್ಡ ಖುಷಿಯಾದ ಸುದ್ದಿ ಇನ್ನೇನು ಬೇಕು ಗುರು ಆಸ್ ಎ ವಿರಾಟ್ ಕೊಹ್ಲಿ ಅಭಿಮಾನಿಗಳಾಗಿ ನಾವು ತುಂಬಾ ಖುಷಿ ಪಡಬೇಕು ವಿರಾಟ್ ಕೊಹ್ಲಿ ಅವರು ಟೀಂ ಇಂಡಿಯಾ ತಂಡಕ್ಕೆ ವಾಪಸ್ ಆಗಿದ್ದಾರೆ ಅವರಿಗೆ ಅವ್ರ ತಲೆಯಲ್ಲಿ ಏನು ಕೂಡ ಟೆನ್ಷನ್ ಇರಬಾರ್ದು ಯಾಕಪ್ಪ ಅಂದ್ರೆ ವರ್ಲ್ಡ್ ಕಪ್ ಕ್ಲಿಯರ್ ಕಟ್ ಆಗಿ ಹೋಗಬೇಕಾಗುತ್ತೆ ಫಸ್ಟ್ ಮ್ಯಾಚ್ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಅಕ್ಟೋಬರ್ 8 ಮಧ್ಯಾಹ್ನ 2 ಗಂಟೆಗೆ ನಡೆಯುತ್ತೆ ಈ ಒಂದು ಪಂದ್ಯಕ್ಕೆ ಕಿಂಗ್ ವಿರಾಟ್ ಕೊಹ್ಲಿ ಅವರು ಆಡೇ ಆಡ್ತಾರೆ ಪ್ರಾಕ್ಟೀಸ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ವಿರಾಟ್ ಎಷ್ಟು ನೋಡಿದ್ದಾರೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ